ನೀನ್ ಭಯ ಆಗ್ಲಿ ಎಲ್ಲೋಗಿತ್ತು ಜೋಕರ್ ಅಲ್ವಾ ನಾನು ನಿನಗೆ ಮಸ್ತ್ ಖುಷಿ ಖುಷಿ ಆಗೋ ಕೆಲಸ ಮಾಡಿ ಬಿಡಿ ನನ್ನ ಬಿಟ್ಟು ಖುಷಿ ಮಾಡ್ತೀನಿ ಅಣ್ಣ ನನ್ನ ಮಗಳಿಗೆ ಏನು ಮಾಡಬೇಡ್ರಿ ಅಣ್ಣ ನನ್ನ ಮಗಳಿಗೆ ಏನು ಮಾಡಬೇಡ್ರಿ ನಿಮ್ಮ ಕಾಲು ಹಿಡ್ಕೊಂತೀನಿ ಬಿಟ್ಬಿಡ್ರಿ ಅಣ್ಣ ಏಯ್ ಚೋಕ್ರಿ ಸಕ್ಕತ್ತಾಗಿದ್ದಾಳೆ ವಾ ನೋಡ್ದ್ಯಾ ಶಂಕ್ರಿ ದುಡ್ಡು ವಸೂಲಿ ಆಯ್ತು ಚೋಕ್ರಿ ಸಿಕ್ಕಿದ್ಲು ನಿನ್ ಪ್ರಾಣ ಕೂಡ ಇವನ್ ಪ್ರಾಣ ಕೂಡ ಹೋಗಿದೆ ಇದಕ್ಕಿಂತ ಮಜಾ ಇನ್ನೇನ್ ಬೇಕು ಆ ಶವಾನ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕ್ಬಿಡಿ ಈ ಚೋಕ್ರಿ ನನ್ನ ಮಂಚದ ಮೇಲೆ ಹಾಕಿ ಖುಷಿ ಅಂದ್ರೇನು ಜೋಕರ್ ಅಂದ್ರೇನು ಅಂತ ಈಗ ಗೊತ್ತಾಗತ್ತೆ ಈ ಜೋಕರು ಸಖತ್ ಜೋಕ್ ಮಾಡಿದಾನೆ ಸಖತ್ ಜೋಕು ನೋಡು ಶ್ಯಾಮ್ ಎ ಸಿ ಸಿ ಅವ್ರ ಹತ್ರ ನಾನು ಮಾತಾಡಿದ್ದೀನಿ ನಾಳೆ ಬೆಳಗ್ಗೆ ಅಷ್ಟರಲ್ಲಿ 10 ಲಾರಿ ಸಿಮೆಂಟ್ ಲೋಡ್ ಬರುತ್ತೆ ನೀನು ಅಲ್ಲೇ ಇದ್ದು ಲೋಡ್ ಇಳಿಸ್ಕೊಂಡು ಐಟಮ್ನ ಸ್ಟೋರ್ ಓಕೆ ಸರ್ ನಾಳೆ ಬೆಳಗ್ಗೆನೆ ಮುಹೂರ್ತ ಶಂಕುಸ್ಥಾಪನೆ ಆದಮೇಲೆ ಪೂರ್ತಿ ನಿಂದೇ ಜವಾಬ್ದಾರಿ ಓಕೆ ಸರ್ ದುಡ್ಡಿನ ವಿಷಯದಲ್ಲಿ ರಾಜಿ ಆಗೋ ಅವಶ್ಯಕತೆ ಇಲ್ಲ ಎಲ್ರಿಗೂ ರೀಸನಬಲ್ ಪ್ರೈಸ್ ಕೊಟ್ಬಿಡಿ ನೀವೇನು ಟೆನ್ಷನ್ ತಗೋಬೇಡಿ ಸರ್ ನಾನು ಅಲ್ಲೇ ಇದ್ದು ನೋಡ್ಕೋತೀನಿ ಎಲ್ಲೋ ನಮ್ಮ ಕೆಲಸ ಪೆಂಡಿಂಗ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ವರ್ಕ್ ವಿಷಯದಲ್ಲಾಗಲಿ ಮೆಟೀರಿಯಲ್ ವಿಷಯದಲ್ಲಾಗಲಿ ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ರಾಜಿ ಆಗಲೇಬಾರ್ದು ಹಾಗೇ ಆಗಲಿ ಸರ್ ಜಲ್ದಿ ಜಲ್ದಿ ಕೆಲಸ ನಡೆಯಬೇಕು ಈ ಪ್ರಾಜೆಕ್ಟ್ ಬೇಗ ಮುಗಿಬೇಕು ಓಕೆ ಓಕೆ ಸರ್ ನೀವು ಹೇಳ್ದಂಗೆ ಆಗಲಿ ಗುಡ್ ನಿಮ್ಗೆ ಎಷ್ಟೇ ದುಡ್ಡು ಬೇಕಾದರೂ ಮ್ಯಾನೇಜರ್ ಹತ್ರ ಕೇಳಿ ತಗೊಳ್ಳಿ ಹ್ಞೂ ಓಕೆ ಓಕೆ ಸರ್ ರೈಟ್ ಇಷ್ಟು ದಿನ ಆದ್ಮೇಲಾದರೂ ನನ್ನ ಆಸೆ ನೆರವೇರ್ತಾ ಇದೆಯಲ್ಲ ದೊಡ್ಡವನು ಇಲ್ಲೇ ಶೆಟ್ಲಾದರೆ ಇಬ್ಬರಿಗೂ ಈ ಫ್ಯಾಕ್ಟ್ರಿ ವಹಿಸಿ ಅವ್ರ ಅಭಿವೃದ್ಧಿನ ಕಣ್ಣಾರೆ ನೋಡಬೇಕು ಅನ್ನೋ ಆಸೆ ಈಗ ನೆರವೇರ್ತಾ ಇದೆ ಅವನು ಇಲ್ಲಿರ್ತೀನಿ ಅಂದದ್ದೇ ಒಂದು ದೊಡ್ಡ ಅದ್ಭುತ ಬಹುಶಃ ನಮ್ಮ ಕುಟುಂಬಕ್ಕೆ ಒಳ್ಳೆ ದಿನಗಳು ಶುರುವಾಗಿದೆ ಅಂತ ಕಾಣುತ್ತೆ ಇಲ್ಲಿ ಕೆಲಸಗಳೆಲ್ಲ ಸರಿಯಾಗಿ ಆಗ್ತಾ ಇದೆ ಎಲ್ಲ ಕೂಡಿ ಬಂದರೆ ಬರೋ ತಿಂಗಳೇ ಫ್ಯಾಕ್ಟ್ರಿ ಶುರು ಮಾಡ್ಬೋದು ಅದೊಂದು ಜವಾಬ್ದಾರಿ ಮುಗಿದೋದ್ರೆ ಪ್ರಿಯಾಗಿ ಮದುವೆ ಮಾಡಿಸಿ ಶಾಂತವಾದ ಜೀವನ ನಡೆಸ್ಬೋದು ಪಾಪ ಇದುವರೆಗೂ ನಾನು ಲಕ್ಷ್ಮಿ ಕಡೆ ಸರಿಯಾದ ಗಮನ ಕೊಡಲಿಲ್ಲ ಅವಳ ಆಸೆಗಳೆಲ್ಲ ಈಡೇರಿಸ್ಬೇಕು ತೀರ್ಥಯಾತ್ರೆಗೆ ಹೋಗಿ ಬರಬೇಕು ಸರ್ ಸರ್ ಹಾಂ ಬನ್ನಿ ಮ್ಯಾನೇಜರ್ ಕೂತ್ಕೊಳ್ಳಿ ಅದಲ್ಲ ಸರ್ ಅಬ್ಬಾ ಯಾವಾಗಲೂ ಟೆನ್ಷನೇ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ ಈ ವಯಸ್ಸಲ್ಲಿ ಟೆನ್ಷನ್ ಮಾಡ್ಕೊಂಡ್ರೆ ಬಿ ಪಿ ಜಾಸ್ತಿ ಆಗಿ ಸೆಲಬರಲ್ ಹ್ಯಾಮರೇಜ್ ಆಗುತ್ತೆ ಅಂದರೆ ಅಂದರೆ ಮೆದುಳಲ್ಲಿ ನರ ಸಿಡಿದು ಜಾಮ್ ಆಗ್ಬಿಡುತ್ತೆ ಸರ್ ನಮ್ಮ ಬದುಕು ನಿಮಗೆ ಕಾಮಿಡಿ ಆಗಿದೆಯಾ ಒಂದು ದಿನ ನನ್ನ ಪೋಸ್ಟಲ್ಲಿ ಇದ್ದು ನೋಡಿ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸರಿ ಈಗ ಬಂದಿರೋ ಒತ್ತಡ ಏನೋ ಅದನ್ನು ಮೊದಲು ಹೇಳಿ ಈ ಮಾತು ಕೇಳಿ ನನ್ನ ವಿಷಯ ಪಕ್ಕಕ್ಕಿಡಿ ಇದು ಯಾವಾಗಲೂ ಇದ್ದಿದ್ದೆ ಆದರೆ ನಿಮ್ಮ ಟೆನ್ಷನ್ ತಪ್ಪಲ್ಲ ನೋ ವೇ ನಾನು ಈಗ ಯಾವ ವಿಚಾರನಾದರೂ ಈಸಿಯಾಗಿ ತಗೊಳ್ಳೋ ಮಾಡಲಿದ್ದೀನಿ ಕಮಾನ್ ಹೇಳಿ ಏನು ವಿಷಯ ಸರ್ ನಾಳಿದ್ದು ಬೆಳಿಗ್ಗೆ ಶಂಕುಸ್ಥಾಪನೆ ಅಂದ್ಕೊಂಡಿದ್ವಲ್ಲ ಅಂದ್ಕೊಂಡಿದ್ದೀವಿ ಬೆಳಗ್ಗೆನೇ ನಡೆದೋಗುತ್ತೆ ನಿಮ್ಗೇನಾದ್ರು ಡೌಟಾ ಅದಲ್ಲ ಸರ್ ಆ ಜಾಗನ ಕಬ್ಜೆ ಮಾಡ್ಕೊಂಡಿದ್ದಾರೆ ಹೌದು ಸರ್ ಆ ಜಾಗನ ಪಾಂಡವನ ರೌಡಿ ಕಬ್ಜೆ ಮಾಡ್ಕೊಂಡಿದ್ದಾನೆ ಅದ್ಯಾಗೆ ಅದು ರಿಜಿಸ್ಟರ್ ಆಗಿರೋ ಜಾಗ ಅಲ್ವಾ ಅದೆಲ್ಲ ನಮಗೆ ಗೌರ್ಮೆಂಟ್ಗೆ ಅವನಿಗಲ್ಲ ಸರ್ ಖಾಲಿ ಜಾಗ ಇದ್ರೆ ಸಾಕು ಕಣ್ಣಾಕಿ ಕಬ್ಜೆ ಮಾಡ್ತಾನೆ ಅದೇನು ಯಾಕಿಂಗ್ ಆಯ್ತು ಅವನ್ ಕಣ್ಣಾಕಿದ್ರೆ ಹೀಗೆ ಆಗುತ್ತೆ ಸರ್
दृष्टिन हेग तिरुगिसोदु अन्नोदे समस्ये मक्कळिगे हेळि सर एल्लरू सेरि योचने माडोण विषय पांडु दोड्ड रौडिन हौदु सर तुंबा दोड्ड रौडि अष्टक्कू निमगिरो आस्ति पास्तिगे यावत्तो ओंदु दृष्टि बीळबेकागित्तु ಆದರೂ ನಿಮ್ಮ ಮೇಲೆ ಅವನ ದೃಷ್ಟಿ ಬಿದ್ದಿಲ್ಲ ಅನ್ನೋದು ನಿಮ್ಮ ಅದೃಷ್ಟ ಅವನ ಸ್ಟೈಲ್ ಏನೋ ಎದ್ರಿಸ್ತಾನೆ ಕೇಳಲಿಲ್ಲ ಅಂದ್ರೆ ಕೊಲ್ತಾನೆ ಅಬ್ಬೋ ಈ ವಿಷಯ ಮಕ್ಕಳಿಗೆ ಗೊತ್ತಾಗಬಾರದು ಏನು ಮಾಡ್ತ ಸರ್ ಏನಾದರೂ ಆಗಲಿ ಮಕ್ಕಳನ್ನ ಮಾತ್ರ ಈ ವಿಷಯದಲ್ಲಿ ತರಬಾರದು ಕಲ್ಯಾಣ ಮೊದಲೇ ಮುಂಗೋಪಿ ಈ ವಿಷಯ ಅವನಿಗೆ ಏನಾದರೂ ಗೊತ್ತಾದ್ರೆ ಪಾಂಡು ಎದುರಿಗೆ ಅವನೇ ಎದುರು ನಿಲ್ತಾನೆ ಆಮೇಲೇನೇ ಆದರೂ ಜೀವನ ಪೂರ್ತಿ ಬಾಧೆ ಪಡೋರು ನಾವೇ ಆ ಮಾತು ನಿಜನೇ ಆದ್ರೆ ಹೇಗೆ ಡೀಲ್ ಮಾಡೋದು ಸರ್ ನೋ ಪ್ರಾಬ್ಲಮ್ ನಾನೇ ಡೀಲ್ ಮಾಡ್ತೀನಿ ಸರ್ ಅದು ನಮಗೆ ಆದ್ಯತೆ ಕೆಲಸ ನೀವು ಅಂಬಾನಿ ಹತ್ರನಾದರೂ ಡೀಲ್ ಮಾಡಬಹುದೇನೋ ಆದ್ರೆ ಪಾಂಡು ಹತ್ರ ಸ್ವಲ್ಪ ಕಷ್ಟ ಹಾಗಲ್ಲ ಮ್ಯಾನೇಜರ್ ಏನು ಬೇಕಾದರೂ ಆಗಲಿ ಏನು ಬೇಕಾದರೂ ನಡೆಯಲಿ ಅದನ್ನ ನಾನೇ ನೋಡ್ಕೊತೀನಿ ಅವನೆಲ್ಲಿದ್ದಾನೆ ನಮ್ಮ ಸೈಟ್ ಅಲ್ಲ ಈಗಲೇ ಹೋಗಿ ನೋಡ್ತೀನಿ ಬೇಡ ಸರ್ ಹೋಗ್ಲಿ ಪೊಲೀಸ್ ಪ್ರೊಟೆಕ್ಷನ್ ಅದು ತಗೊಳ್ಳೋಣ ಚೆನ್ನಾಗಿರುತ್ತೆ ಆದ್ರೆ ಮುಂದೆ ಏನಾದರೂ ಅವರತ್ರ ಪ್ರಾಬ್ಲಮ್ ಆದ್ರೆ ಮೊದಲು ಅವನು ಏನು ಹೇಳ್ತಾನೆ ಕೇಳೋಣ ಆಮೇಲೆ ಯೋಚನೆ ಮಾಡೋಣ ಓಕೆ ನೀವು ಇಲ್ಲೇ ಇರಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಯ್ಯೋ ನಿಮ್ಮ ಒಬ್ಬರನ್ನೇ ಕಳಿಸದ ನಾನು ಒಪ್ಪಿಕೊಳ್ಳಲ್ಲ ನಿಮ್ಮ ಜೊತೆ ನಾನು ಬರ್ತೀನಿ ಬನ್ನಿ ಸರಿ ಅಡಿರಿ ಆ ಮಹೇಂದ್ರ ಇಲ್ಲಿ ಬರ್ತಿದಾನೆ ಅಂತ ಮೆಸೇಜ್ ಬಂದಿದೆ ಅಣ್ಣ ಬರ್ತಾನೆ ಬರದೆ ಎಲ್ಲಿ ಹೋಗ್ತಾನೆ ಬರಲಿ ಆದ್ರೆ ನಿನಗೇನ್ ಡೌಟ್ ಏನಿಲ್ಲ ಅಣ್ಣ ಅವನು ಎಷ್ಟು ಜನ ಜೊತೆ ಬರ್ತಿದಾನೆ ಅನ್ನೋದೇ ಡೌಟ್ ಅವನು 100 ಜನ ಜೊತೆ ಬರಲಿ ಭಯಾನ ಸಾಯ್ ಸಾಕ್ ಬಿಡಣ ಕೆಜಿಎಫ್ ಅಲ್ಲಿ ಗರ್ಡ ಹೇಳ್ದಂಗೆ ಇದೆಯಣ್ಣ ಮಸ್ತ್ ಆಗಿದೆಯ ಅಣ್ಣ ನೀನ್ ಸೂಪರ್ ಅಣ್ಣ ಅರೆ ಚುಪ್ ನೀನೇನು ರಾಕಿ ಬಾಯ್ ಅನ್ಕೊಂಡಿದ್ಯಾ ನಿನ್ನ ಅಂಗಡಿನ ಕ್ಲೋಸ್ ಮಾಡಿ ಆರಾಮ್ ಶೇಟ್ಗೆ ಫೋನ್ ಮಾಡು ನನ್ನ ಮಗ ಅರ್ಧ ಕೆಜಿ ಬಂಗಾರ ಕಳಿಸ್ತೀನಿ ಅಂತ ಹೇಳಿದಾನೆ ರಾತ್ರಿ ಒಳಗಡೆ ಬರಲಿಲ್ಲ ಅಂದ್ರೆ ಆ ಬಂಗಾರ ಹಾಕೊಂಡ್ರೆ ಅವ್ರ ಹೆಂಡತಿನೂ ಎತ್ತಾಕೊಂಡ್ ಬರ್ತೀನಿ ಅಂತ ಹೇಳು ಆ ಸೇಟುಗೆ ಸರಿ ಅಣ್ಣ ಇಲ್ಲಿ ನೋಡು ಇದೇ ನನ್ನ ಜಾಗ ಮಸ್ತ್ ಆಗಿದೆಯಲ್ಲ ನಿನ್ನೆ ಏನು ತಗೊಂಡೆ ಇದು ರಿಜಿಸ್ಟರ್ ಲ್ಯಾಂಡ್ ನಂದು ಅರೆ ನಾನು ಇನ್ನೂ ಮಾರೇ ಇಲ್ಲ ಅದೇ ನಿಂದ ಆಗ್ಬಿಡತ್ತೆ ಇಲ್ಲಿ ನೋಡಿ ಸರ್ ಇದು ನನ್ನ ಜಾಗ ನಿಮಗೆ ಬೇಕು ಅಂದ್ರೆ ಹೇಳಿ ಮಾರ್ತೀನಿ 5 ಕೋಟಿ ಅಷ್ಟೇ ಜಾಸ್ತಿ ಬೇಡ ನೀನು ಫ್ಯಾಕ್ಟರಿ ಕಟ್ಕೊಳ್ತೀಯಾ ಕಟ್ಕೋ ನಾನೇನ್ ಬೇಡ ಅಲ್ಲ ಅವನತ್ರ ದುಶ್ಮನಿ ಬೇಡ ಸರ್ ಒಪ್ಕೊಳ್ಳಿ ಸರ್ ಹಂಗಲ್ಲ ಬೇಡ ಅಂದ್ರೆ ಬಿಟ್ ಬನ್ನಿ ಸರ್ ಆದ್ರೆ ನಿಮ್ಗೇನು ಆಗಬಾರ್ದು ಅನ್ನೋದೇ ನನ್ನ ಆಸೆ ಏನ್ ಬ್ರೋ ಅವನೇನೋ ಹೇಳ್ಕೊಡ್ತಾ ಇದ್ದಾನೆ ನಾಳೆ ಕತ್ತರ್ ಸಾಕ್ಬಿಡ್ತೀನಿ ಮಗನೇ ಏನಿದ್ರು ಡೈರೆಕ್ಟ್ ಆಗಿ ಮಾತಾಡು ಪಾಂಡು ಇದೆಲ್ಲ ಬೇಡ ನಿನಗೆ ಏನು ಬೇಕು ಕೇಳು ನಾನು ಫ್ಯಾಕ್ಟರಿ ಶಂಕುಸ್ಥಾಪನೆ ಮುಹೂರ್ತ ಇಟ್ಕೊಂಡಿದ್ದೀನಿ ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ ಅರೆ ನಾನೇನು ಅಡ್ಡ ಬಂದೆ ನೇರವಾಗಿ ಹೇಳ್ತಾ ಇದ್ದೀನಿ 5 ಕೋಟಿ ಕೊಡು ನಿನ್ನ ಜಾಗ ನೀನು ತಗೊಂಡೋಗು ಬೇಕು ಅಂದ್ರೆ ಪ್ಯಾಕ್ ಮಾಡಿ ಪಾಕೆಟ್ ಅಲ್ಲಿ ಇಡ್ತೀನಿ
ಏಯ್ ತಮಾಷೆ ಮಾಡ್ತಿದ್ಯಾ ಏಯ್ ತಮಾಷೆ ಮಾಡಕ್ ನೀನ್ ಏನಾದ್ರೂ ನನ್ನ ಬಾಮೈದಾನ ಕತ್ತರಿಸಿದ ತಲೆ ಬುರುಡೆ ಆ ಕಡೆ ಹೋಗ್ಬಿಡ್ಬೇಕು ಹೋಗ್ಲಿ ಪಾಪ ಅಂತ ಕೂಲಾಗಿ ಮಾತಾಡ್ರೆ ಜೋಕರ್ ಅನ್ಕೊಂಡ್ಯಾ ನೋಡು ಮತ್ತೆ ಹೇಳ್ತಾ ಇದೀನಿ 5 ಕೋಟಿ ತಂದ್ರೆ ಜಾಗ ನಿಂದು ಅದು ಕೂಡ ನಿನ್ನ ಜಾಗ ತಗೊಂಡಿದ್ದೀನಿ ಅಂತ ಸಣ್ಣ ಆಫರ್ ಕೊಡ್ತಾ ಇದೀನಿ ಕೊಡ್ಲಿಲ್ಲ ಅಂದ್ರೆ ಹೊರಗಡೆ ಅವನಿಗೆ 25 ಕೋಟಿ ಮಾರಾಕ್ತೀನಿ ಯೋಚನೆ ಮಾಡು ಅರೆ ಹೋಗು ಬಾಯ್ ಸಿನಿಮಾ ನೋಡಕ್ ಬಂದಿದ್ಯಾ ಏನು ಬೇಗ ಹೋಗಿ ದುಡ್ಡು ತಗೊಂಬಾ ನನಗೆ ತುಂಬಾ ಕೆಲಸ ಇದೆ ಅದರಲ್ಲೂ ಮೊದಲು ಸೇಟು ಎಂಜಿನ್ ತಾಕೊಂಡು ಬರಬೇಕು ಗೂಡ್ಸ್ ಎಲ್ಲ ಖಾಲಿ ಮಾಡಿ ಜಾಗ ಕಬ್ಜಾ ಮಾಡಬೇಕು ನನಗೆ ಒಂದೇ ಕೆಲಸ ಅನ್ಕೊಂಡಿದ್ಯಾ ನಡೆಯೋ ನಡೆಯಲೇ ಏನೋ ನೋಡ್ತಾ ಇದ್ಯಾ ಹೋಗೋ ಏಯ್ 1 ಗಂಟೆ ಟೈಮ್ ಕೊಡ್ತಾ ಇದೀನಿ ಅಷ್ಟರೊಳಗೆ ಬರಲಿಲ್ಲ ಅಂದ್ರೆ ಹೊರಗಡೆ ಅವನಿಗೆ 25 ಕೋಟಿ ಮಾರಾಕ್ತೀನಿ ನೋಡ್ಕೋ ಕೋಟಿ ತಂದ್ರೆ ಜಾಗ ನಿಂದು ಕೊಡ್ಲಿಲ್ಲ ಅಂದ್ರೆ ಹೊರಗಡೆ ಅವನಿಗೆ 25 ಕೋಟಿ ಮಾರಾಕ್ತೀನಿ ಯೋಚನೆ ಮಾಡು ಕೂತ್ಕೊಳ್ಳಿ ಅಯ್ಯೋ ಹೇಳಲೇ ಸರ್ ಇವಾಗ ಹೇಳಿ ಏನ್ ಮಾಡೋಣ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಷ್ಟಕ್ಕೂ ಆ ಪಾಂಡು ಯಾರು ಅವನಿಗೂ ನಮ್ಮ ಲ್ಯಾಂಡ್ಗೂ ಸಂಬಂಧ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಇದರಲ್ಲಿ ಲಾಜಿಕ್ ಏನಿದೆ ಸರ್ ಅವನೊಬ್ಬ ಗುಂಡ ನೀವೊಬ್ಬರು ಲ್ಯಾಂಡ್ ಲಾರ್ಡ್ ಅದೇ ಸಂಬಂಧ ನಿಮ್ಮ ಹತ್ರ ಲ್ಯಾಂಡ್ ಇರೋದ್ರಿಂದ ಕಬ್ಜಾ ಮಾಡೋದು ಬ್ಲ್ಯಾಕ್ ಮೇಲ್ ಮಾಡೋದು ಅವನ ಕೆಲಸ ಅಷ್ಟೇ ಸರ್ ಹೋಗಿ ಹೋಗಿ ಅವನ ಕಣ್ಣು ನಮ್ಮ ಮೇಲೆ ಬಿತ್ತು ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಬಹುಶಃ ನಿಮ್ಮ ತಂಗಿ ಕೈವಾಡ ಏನಾದರೂ ಇರಬಹುದಾ ನಿಜವಾ ಚೇಚೆ ಅವಳು ಅಷ್ಟೊಂದು ಯೋಚನೆ ಮಾಡ್ತಾಳ ಅವಳ ಹತ್ರ ಇದ್ದವನೊಬ್ಬ ಜೈಲ್ಗೆ ಹೋದ ಇನ್ನಿ ಪಾಂಡು ಹತ್ರ ಹೋಗೋ ಧೈರ್ಯ ನನ್ನ ತಂಗಿ ಇರುತ್ತಾ ಇದಕ್ಕೆ ಅಂತ ಧೈರ್ಯದ ಅವಶ್ಯಕತೆ ಇಲ್ಲ ಸರ್ ಕುದುರೆಗೆ ಇದು ಹುಲ್ಲು ಅಂತ ತೋರಿಸಿದ್ರೆ ಸಾಕು ಮೇಯಿಸುವ ಅವಶ್ಯಕತೆ ಏನಿದೆ ಅದ್ರ ಪಾಡ್ಗೆ ಅದೇ ತಿನ್ಕೊಳ್ಳುತ್ತೆ ಅಂದ್ರೆ ನನ್ನ ತಂಗಿ ಅವನಿಗೆ ದುಡ್ಡು ಕೊಟ್ಟಿರ್ತಾಳ ಇದೆಲ್ಲ ನನ್ನ ಊಹೆ ಸರ್ ನಿಜ ಇದ್ರೂ ಇರ್ಬೋದು ಇಲ್ಲದೇನೂ ಇರ್ಬೋದು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ ಸರ್ ಹಾಗಿದ್ದಾಗೋಯ್ತು ಯೋಚನೆ ಮಾಡೋಣ ಇವಾಗ ಇದಕ್ಕೆ ಏನು ಮಾಡಬೇಕು ಅನ್ನೋದೇ ಸಮಸ್ಯೆ ನನಗೆ ಗೊತ್ತಿರೋಂಗೆ ದೇವರಾಣೆ ನಾವು ಏನು ಮಾಡೋಕ್ಕಾಗಲ್ಲ ಸರ್ ಅಂದ್ರೆ ಆ ಮೂರ್ಖನಿಗೆ 5 ಕೋಟಿ ಸುಮ್ಮನೆ ಕೊಡಬೇಕು ಅಂತೀರಾ ತಪ್ಪಲ್ಲ ಸರ್ ಇಲ್ಲ ಅಂದ್ರೆ ಬೇರೆ ಜಾಗ ನೋಡ್ಕೋಬೇಕಾಗತ್ತೆ ಸರ್ ಅದರಲ್ಲೂ ಪಾಂಡು ಅಂತ ದೊಡ್ಡರೋಡಿ ಕೆಲಸಕ್ಕೆ ಹಾಕೊಂಡಿರೋ ಭೂಮಿ 5 ಕೋಟಿ ಕೊಟ್ರೆ ಪುನಃ ನಮ್ಮ ಕೈ ಸೇರುತ್ತೆ ಅನ್ನೋದು ನಮ್ಮ ಅದೃಷ್ಟ ಸರ್ ಚೇಚೆ ನಿಯತ ಸಂಪಾದನೆ ಮಾಡೋರು ಬದುಕಕ್ಕಾಗಲ್ಲ ಇಲ್ಲಿ ಈಗ ನನ್ನ ಟೆನ್ಷನ್ ಏನು ಹೇಳಿ 5 ಕೋಟಿ ಡ್ರಾ ಮಾಡಲಿ ಒಬ್ಬ ಗುಂಡ ಎದುರಿಸ್ತಾ ಅಂತ ನಾನು 5 ಕೋಟಿ ಡ್ರಾ ಮಾಡಿದ್ರೆ ಆದಿತ್ಯ ಕಲ್ಯಾಣ ಸುಮ್ಮನಿರ್ತಾರ ಮೊದಲೇ ಕಲ್ಯಾಣ ಕೋಪ ಜಾಸ್ತಿ ಏನಾದ್ರೂ ಆದ್ರೆ ಅದೇನ್ರಿ ಪಾಂಡು ಯಾರು ಈ 5 ಕೋಟಿ ಏನು ಏನೀ ಗಲಾಟೆ ಅಪ್ಪಾ ಕಿರಿಚಬೇಡ ಕಣೆ ಅವ್ರಿಗೆ ಕೇಳಿಸುತ್ತೆ ಏನಾಯ್ತಮ್ಮ ಯಾಕೆ ಟೆನ್ಷನ್ ಅಲ್ಲಿ ಇದ್ರೆ ಏನೂ ಇಲ್ಲ ಕಣ ಸುಮ್ಮನಿರೋ
ಏನು ಇಲ್ಲ ಅಂತಿರಲ್ರಿ, ಅದು ಯಾರೋ ಪಾಂಡು ಅಂತೆ ನಿಮ್ಮ ಅಪ್ಪನ 5 ಕೋಟಿ ಕೇಳಿದನಂತೆ. ಏನು ಇದೆಲ್ಲ? ಯಾರ ಡ್ಯಾಡಿ ಅದು? ನಿಮ್ಮ ಹತ್ರ ದುಡ್ಡು ಕೇಳೋದೇನು? ಏನು ಇಲ್ಲ ಬಿಡ. ಮ್ಯಾನೇಜರ್ ಅವರೇ, ಏನಾಯ್ತು? ಆ ರೋಡಿ ಪಾಂಡು ಗೊತ್ತಲ್ಲ ಸರ್ ನಿಮಗೆ, ಅವನು ನಮ್ಮ ಫ್ಯಾಕ್ಟರಿ ಲ್ಯಾಂಡ್ನ ಕಬ್ಜ ಮಾಡಿದ್ದಾನೆ. ವಿಷಯ ಗೊತ್ತಾಗಿ ನಾನು ನಿಮ್ಮ ಡ್ಯಾಡಿ ಅವನ ಹತ್ರ ಹೋಗಿದ್ವಿ. ಅವನು 5 ಕೋಟಿ ಕೇಳ್ದ. ಇಲ್ಲಾಂದ್ರೆ? ಇಲ್ಲಾಂದ್ರೆ ಅದು ಅದು ನಿಮ್ಮ ತಂದೆ ಕತ್ತ ಮೇಲೆ ಚಾಕು ಇಟ್ಟು ಸಾಯಿಸ್ತೀನಿ ಅಂದ. ಇಡಿಯಟ್, ಅಷ್ಟೊಂದು ಮಾತಾಡದ್ನ? ಡ್ಯಾಡಿನ ಸಾಯಿಸ್ತೀನಿ ಅನ್ನ. ಇವಾಗ ಎಲ್ಲಿದ್ದಾನ ಅವನು? ನಮ್ಮ ಸೈಟ್ನಲ್ಲೇ ಇದ್ದಾನೆ ಸರ್. ಅವನಿಗೆ ಕಾದಿದೆ, ಅದಕ್ಕೆ ನಮ್ಮ ಹತ್ರ ಆಟ ಆಡ್ತಾ ಇದ್ದಾನೆ. ಏ ಕಲ್ಯಾಣ್, ನಿಂತ್ಕೊಳ್ಳೋ. ಏನು ಇದು ಆವೇಶ? ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಕಂಪ್ಲೇಂಟ್ ಏನಮ್ಮ? ಅವನ ಅಣ್ಣ, ದೊಡ್ಡಣ್ಣ ಬರ್ಲಿ. ಅಣ್ಣ ಏನಕ್ಕೆ? ಅಪ್ಪನ ಕತ್ ಮೇಲೆ ಕತ್ತಿ ಇಟ್ಟು ಅನ್ನ ಬಿಡದ ಚಾನ್ಸೇ ಇಲ್ಲ. ಏ ಕಲ್ಯಾಣ್, ಲೋ ಮಗ್ನೆ ಮಗ್ನೆ ಲೋ ಮಗ್ನೆ ಬೇಗ ಬಾರೋ. ಬರ್ತಾ ಇದೀನಮ್ಮ. ಏನ್ ಮಮ್ಮಿ? ಸರಿ, ಅವನ ವಿಷಯ ನಾನು ನೋಡ್ಕೋತೀನಿ. ಅದಿರ್ಲಿ ಕಣೋ, ಮೊದ್ಲು ಕಲ್ಯಾಣ್ ಸಂಗತಿ ನೋಡು, ನೀನ್ ಬೇಗ ಹೋಗು. ಈ ಆದಿತ್ಯ ಇರೋವರೆಗೂ ಕಲ್ಯಾಣ್ ಏನು ಆಗೋದಿಲ್ಲ, ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನೀವೇನು ಯೋಚನೆ ಮಾಡ್ಬಿಡಿ. ಆಗ್ಲಿ ಕಣೋ, ಹುಷಾರು. ಲೇ ಪಾಂಡು, ಏನೋ ಅನ್ಕೊಂಡಿದ್ಯಾ ನಮ್ಮನ್ನ? ಅರೆ ಯಾರೋ ಚಿಲ್ಟು, ನೀನು ಬರ್ತಿದ್ದಾಗೆ ಎಗರಾಡ್ತಿದ್ಯಾ? ಹೇಳ್ತೀನೋ ನಾನು ಯಾರು ಅಂತ ನಿನಗೆ ಅರ್ಥ ಆಗೋ ತರ ಹೇಳ್ತೀನಿ. ನಮ್ ಜಾಗನೇ ಕಬ್ಜಾ ಮಾಡಿ ನಮ್ ಡ್ಯಾಡಿನ ಎದುರಿಸೋ ಸಾಹಸ ಮಾಡ್ತೀಯಾ ನೀನು? ಏನು, ಅಪ್ಪ ಹೋಗಿ ಮಗನ ಕಳ್ಸದ್ನ? ಅವನನ್ನಾದ್ರೆ ಸುಮ್ನೆ ಹೆದರ್ಸ್ ಕಳಿಸ್ದೆ, ನಿನ್ನ ಕತ್ತರಿಸಿ ಪಾರ್ಸಲ್ ಮಾಡಿ ಕಳಿಸ್ತೀನಿ. ನೀನ್ ಏನಂತ 5 ಕೋಟಿ ಕೊಡ್ಬೇಕು? 5 ನಿಮಿಷದಲ್ಲಿ ನೀನು ಈ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ನಿನ್ನ ಕತ್ತರಿಸ್ ಬಿಸಾಕ್ಬಿಡ್ತೀನಿ. ಅಬ್ಬಾ, ಅಷ್ಟೊಂದು ಪೊಗರ ನಿನಗೆ? ಬಾರೋ ನೋಡೋಣ. ಲೇ ಸಾಂಬಾ, ನೋಡ್ಕೊಳ್ಳೆ ಅವನ್ನ. ಅಗ್ನಿ ಇದೆ